ಈಗ ಪತ್ರವನ್ನು ಓದೋ ಸಮಯ ಆಯ್ತು ಯಾರು ಎಲ್ಲಿಂದ ಬರ್ತಿದ್ದಾರೆ ನೋಡೋಣ ಬನ್ನಿ ಗುರುಜಿ ಪತ್ರವನ್ನ ಸುಮಿತ್ರಾ ಅವ್ರು ಬರೀತಿದ್ದಾರೆ ಭದ್ರಾವತಿಯಿಂದ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾ ಅವ್ರ ಪ್ರಶ್ನೆ ಹೀಗೆ ಕೇಳ್ತಿದ್ದಾರೆ ಗುರುಜಿ ನಮ್ಮ ಮನೆ ಹಿತ್ಲಲ್ಲಿ ತೆಂಗಿನ ಮರ ಮತ್ತೆ ಅತಿ ಮರ ಇದೆ ಗುರುಜಿ ಬೆಳಗ್ಗೆ ಎದ್ದು ನಾವು ಆ ಮರ ನೋಡಕ್ ಹೋದ್ರೆ ಅಲ್ಲಿ ಒಂದು ಅಥವಾ ಎರಡು ಬಿಳಿ ಚುಕ್ಕೆಗಳಿರೋ ಗೂಬೆ ಕೂತಿರುತ್ತೆ ಯಾವಾಗ್ಲೂ ಕೆಲವ್ರು ಹೇಳ್ತಾರೆ ಆತರ ತರ ನೋಡಬಾರ್ದು ಬೆಳಗ್ ಬೆಳಗ್ಗೆನೆ ಗೂಬೆನ ಅಂತ ಕೇಳಿದಾರೆ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಕಾಡೋ ಪ್ರಶ್ನೆ ಇದು ಗುರುಜಿ ಯಾಕಂದ್ರೆ ವಾಡಿಕೆ ಪ್ರಕಾರ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ತೆಂಗಿನ ಮರನ ಎಲ್ಲರೂ ನೋಡ್ತಾರೆ ಅದು ಬಹಳ ಶುಭ ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ಯಾವ ಮರಗಳು ಶುಭ ಯಾವ ಮರಗಳು ಅಶುಭ ಅಂತ ಹೇಳ್ತೀರ ನೋಡಿ ವೀಕ್ಷಕ್ರೆ ನೀವು ಏನು ಪ್ರಶ್ನೆಯನ್ನ ಕೇಳಿದಿರ ಇದು ಎಲ್ಲರಿಗೂ ಸಮಂಜಸವಾಗಿರ್ತಕ್ಕಂಥ ವಿಚಾರ ಬೆಳಗ್ಗೆ ಎದ್ದ ತಕ್ಷಣ ಏನ್ ನೋಡ್ಬೇಕು ಏನ್ ನೋಡಬಾರ್ದು ಅನ್ನೋದಕ್ಕಿಂತ ನೀವು ನೋಡಿದ್ದು ಸರಿನಾ ತಪ್ಪ ಅನ್ನೋದು ಬಹಳ ಮುಖ್ಯ ಯಾವತ್ತೂ ಅತ್ತಿ ಮರದ ಹತ್ರ ಗೂಬೆನ್ ನೋಡೋದಲ್ಲ ಅತ್ತಿ ಮರದ ಇರ್ತಾರೆ ತೆಗಿನ ಮರದ ಇಲ್ಲದ್ರೆ ಮಾವಿನ ಮರದ ಮೇಲೆ ಆದರೂ ಗೂಬೆ ಕೂತಿರುತ್ತಾ ಗೂಬೆ ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳಿದೆ ಗೂಬೆಯನ್ನು ಯಾವ ಕಾಲಕ್ಕೂ ನೋಡ್ಬೋದು ಬಹಳ ಒಳ್ಳೆಯದು ಆಂದೆಯನ್ನು ನೋಡಬಾರ್ದು ಅಂತ ಇದನ್ನು ಆರು ಸಲ ಹೇಳಿದ್ದೀನಪ್ಪ ಎಷ್ಟು ಸಲ ಹೇಳಿದ್ರು ಅದೇನೋ ಮುದ್ದ ಜನಗಳು ಅಥವಾ ಕೇಳಿದ್ನೇ ಮತ್ತೆ ಕೇಳ್ತಾರ ಅಥವಾ ಇನ್ನೊಬ್ಬರಿಗೆ ಅರ್ಥವಾಗಲ್ವಾ ಅನ್ನೋ ರೀತಿ ಇರ್ತಾರೆ ಕೆಲವರು ಮುಗ್ಧರಾಗಿರ್ತಾರೆ ಕೆಲವರು ಕೇಳಿದ್ನೇ ಕೇಳ್ತಿರ್ತಾರೆ ಈ ರೀತಿ ಸಲಿನೂ ಕೇಳಿದ್ನ ವಿಚಾರಪೂರ್ವಕವಾಗಿ ತಿಳಿಸೋ ಜವಾಬ್ದಾರಿ ನಮ್ದು. ಆದರೆ ಕೇಳಿದ್ದನ್ನ ಹೇಳಬೇಕು ಯಾಕೆಂದರೆ ಮಧ್ಯದಲ್ಲಿ ಹೇಳದ್ನಲ್ಲ. ಶಾರ್ಟ್ ಮೆಮೊರಿ ಅಂತ ಜನಗಳ ಶಾರ್ಟ್ ಮೆಮೊರಿ ಅವಾಗವಾಗ ತಿದ್ದಾ ಇರಬೇಕು ಕೆಲವರಿಗೆ ರಾತ್ರಿ ಬೆಳಗ್ಗೆ ಬೆಳಗ್ಗೆ ರಾತ್ರಿ ಹೊಡಿತಾನೆ ಇರಬೇಕು ಏ ಜೇಳ್ರೆ ಮೇಲೆ ಕೇಳ್ತಾ ಇದ್ರಾ ಅಂತ ಹೇಳ್ತಾನೆ ಇರಬೇಕು ಕೆಲವ್ರಿಗೆ ಒಂದು ಸಲ ಹೇಳೋದು ಅರ್ಥ ಆಗುತ್ತೆ ಅಂತ ಒಂದು ತಿಂಗಳವರೆಗೂ ಹೇಳ್ಬೋದು ಕೆಲವ್ರಿಗೆ ಏನು ಅಂದರೆ ಅವಾಗವಾಗ ಜ್ಞಾಪಿಸ್ತಾ ಇರಬೇಕು ಕೆಲವ್ರಿಗೆ ಒಂದು ಸಲ ಹೇಳ್ಬಿಟ್ರೆ ಜೀವನ ಪೂರ್ತಿ ಜ್ಞಾಪಕ ಇಟ್ಕೊಂಡಿರ್ತಾರೆ ಅಯ್ಯೋ ಸಾಕು ಬಿಡಿ ಏನು ಯೋಚನೆ ಮಾಡಬೇಡಿ ಅಂತಾರೆ ಅದಕ್ಕೆ ಎಲ್ಲ ವಿಭಾಗದ ಎಲ್ಲ ಜನಗಳಿಗೂ ವಿಚಾರ ತಿಳಿಸೋದೇನು ಅಂದರೆ ಯಾವ ಮರಗಳನ್ನಾದರೂ ನೋಡ್ಬೋದು ಆದರೆ ಬೆಳಗಿನ ಜಾವ ಎದ್ದ ತಕ್ಷಣ ಬಾಳೆ ಮರಗಳನ್ನು ನೋಡಬಾರ್ದು ಬಾಳೆ ಮರಗಳು ಶುಭ ಅಶುಭಕ್ಕೆ ಎರಡಕ್ಕೂ ಉಪಯೋಗ ತೆಂಗಿನ ಮರ ಬೆಳಗ್ಗೆ ಎದ್ದ ತಕ್ಷಣ ಕಲ್ಪವೃಕ್ಷ ನೋಡ್ಬೋದು ಅಂತ ಹೇಳ್ತಾರೆ ಅದು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನ ಮರಗಳನ್ನು ನೋಡಿದಾಗ ತೆಂಗಿನ ಮರದ ಕೆಳಗೆ ಅಕಸ್ಮಾತ್ ತುಳಸಿ ಕಟ್ಟೆ ಇದ್ದರೆ ಮಾತ್ರ ತೆಂಗಿನ ಮರ ನೋಡ್ಬೋದು ಇಲ್ಲದೆ ಇದ್ದರೆ ಅದು ಶುಭ ಅಶುಭಕ್ಕೆ ಎರಡಕ್ಕೂ ಉಪಯೋಗಿಸ್ತಕ್ಕಂಥದ್ದು ತೆಂಗಿನ ಮರ ಎಲ್ಲ ಕಾರಣಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು ಅತ್ತಿ ಮರ ಔದುಂಬ್ರ ವೃಕ್ಷ ನಾನು ಮೊದಲೇ ಹೇಳಿದ್ದೀನಿ ಬೆಳಗಿನ ಜಾವದಲ್ಲಿ ಆ ಮರದಲ್ಲಿ ವಾಸವಾಗಿರೋ ದತ್ತಾತ್ರೇಯ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದ ದಾಯಕ ದಿಗಂಬರ ಮುನಿಬಾಲ ಪಿಶಾಚ ಜ್ಞಾನ ಸಾಗರ ಅಂತ ಮಾಧ್ಯಾನಿಕ ಸರಸ್ವತಿ ಸ್ವರೂಪ ಅಂದರೆ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಆ ಔದುಂಬ್ರ ವೃಕ್ಷ ಸಾಯಂ ಸಂಧ್ಯಾಕಾಲ ಸ್ವಯಂ ಲಕ್ಷ್ಮೀ ದಿವಾಕರ ಅಂದರೆ ಆ ಲಕ್ಷ್ಮಿ ಸಾಯಂಕಾಲದಲ್ಲಿ ಔದುಂಬ್ರ ವೃಕ್ಷ ಅದಕ್ಕೆ ಅತ್ತಿಮರ ಅಂತ ಕರಿತೀವಿ ಅತ್ತಿ ಮರದಲ್ಲಿ ಲಕ್ಷ್ಮೀ ವಾಸವಾಗಿರ್ತಾಳೆ ಸಾಯಂಕಾಲದಲ್ಲಿ ಅದಕ್ಕೆ ಅದರ ಕೆಳಗೆ ದೀಪವನ್ನು ಹಚ್ಚಿ ಇಂತೀವಿ ಇಂಥ ಒಂದು ಮರದಲ್ಲಿ ನಿಮಗೆ ಗೂಬೆಗಳು ಕಪ್ಪು ಚುಕ್ಕೆ ಇದೆಯೋ ಬಿಳಿ ಚುಕ್ಕೆ ಇದೆಯೋ ಗಡ್ಡದ ಸ್ವರೂಪದಲ್ಲಿ ಬೆಳ್ಳಗಿದೆಯೋ ಅಥವಾ ಕಪ್ಪಾಗಿರ್ತಕ್ಕಂಥ ಗೂಬೆಗೆ ಬಿಳಿ ವಿಶೇಷವಾಗಿರ್ತಕ್ಕಂಥ ಶ್ವೇತವಾದ ಗಡ್ಡ ಇರುತ್ತೋ ಯಾವುದೇ ಆದರೂ ಗೂಬೆ ಗೂಬೆನೆ ಗೂಬೆ ಅಂದರೆ ಲಕ್ಷ್ಮೀ ಲಕ್ಷ್ಮೀ ವಾಹನ ಜ್ಯೇಷ್ಠಾದೇವಿ ಲಕ್ಷ್ಮಿ ಅಕ್ಕ ಆ ವಿಶೇಷವಾಗಿರ್ತಕ್ಕಂಥ ಗೂಬೆಯ ತಂದೆಯಾಗಿರ್ತಕ್ಕಂಥ ತಾಯಿ ಆಗಿರ್ತಕ್ಕಂಥದ್ದು ಆಂದೆ ಅಂದರೆ ಅದೇ ಅಂತರ್ಜಾತಿಯ ವಿಶೇಷವಾಗಿ ದೊಡ್ಡದ ಅಂದರೆ ದೊಡ್ಡ ಗೂಬೆಗಳು ಈ ದೊಡ್ಡ ಗೂಬೆಯನ್ನು ಇವಾಗ ನೋಡಿ ಬೆಕ್ಕು ಮತ್ತು ಹುಲಿ ಅಂತೀವಿ ಈ ಬೆಕ್ಕು ಹುಲಿ ಒಂದೇ ಜಾತಿದು ಸಿಂಹ ಹೆಣ್ಣು ಸಿಂಹ ಅಂದಿಟ್ಕೊಳ್ಳೋಣ ಬೆಕ್ಕು ಸಿಂಹ ಎಲ್ಲ ಒಂದೇ ರೀತಿ ಇದು ಆದರೆ ಬೆಕ್ಕೆ ಬೇರೆ ಸಿಂಹನೇ ಬೇರೆ ಹುಲಿನೇ ಬೇರೆ ಹೌದಾ ಅದೇ ರೀತಿಯಲ್ಲಿ ಗೂಬೆ ಬೇರೆ ಆಂದೆ ಬೇರೆ ಆಂದೆ ತನ್ನ ತಲೆಯನ್ನು ಪೂರ್ತಿ ತಿರುಗತ್ತೆ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಪೂರ್ತಿ ಹಿಂಗೆ ತಿರುಗಿ ಈ ಕಡೆ ಅದೇನಪ್ಪ ಅಷ್ಟು ಫ್ಲೆಕ್ಸಿಬಲ್ ಅಂತೀವಿ ಆದರೆ ಯಾವ ಕಾಲಕ್ಕೂ ಗೂಬೆ ಹೀಗೆ ಹೀಗೆ ಅದು ಓನ್ಲಿ ಒನ್ ಏಯ್ಟಿ ಡಿಗ್ರೀಸ್ ಅಂದರೆ ಈ ಕಡೆಯಿಂದ ಆ ಕಡೆ ಎರಡನೆಯಿಂದ ಬಲಕ್ಕೆ ಅಷ್ಟು ಬಿಟ್ಟರೆ ಸುಂದ ಸುತ್ತಕೊಂಡೆಲ್ಲ ಬರಲ್ಲ ಆಮೇಲೆ ಯಾವ ಕಾಲಕ್ಕೂ ರಾತ್ರಿ ನಿದ್ದೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಯಾವತ್ತು ಗೂಬೆಗಳು ಗೂಬೆಗಳು ರಾತ್ರಿ ಹೊತ್ತು ನಿದ್ದೆ ಮಾಡ್ತಕ್ಕಂಥ ವಿಚಾರದಲ್ಲಿ ಒಂದು ಕಣ್ಣನ್ನ ಒಳಭಾಗದಲ್ಲಿ ಎರಡು ಪದರೆಗಳನ್ನ ಇರೋದು ಗೂಬೆಗಳು ಅದು ಲಕ್ಷ್ಮೀ ವಾಹನ ಪೂರ್ತಿ ಕಣ್ಣುಗಳನ್ನೇ ಮುಚ್ಚಿಬಿಟ್ಟು ನಿದ್ರೆ ಮಾಡ್ತಕ್ಕಂಥದ್ದು ಆಂದೆಗಳು ಜ್ಞಾಪ್ಕೈಟ್ಗಳು ಸರಿಯಾಗಿ ಎದ್ರು ಎರಡು ಪದರ ಇರಲ್ಲ ಕಣ್ಣಲ್ಲಿ ಎರಡು ಪದರ ಕಣ್ಣಲ್ಲಿ ಅಂದರೆ ಈಗ ಪರೆ ಕಟ್ಕೊಂಡ್ಬಿಟ್ರಲ್ವಾ ಆ ಇರೋದು ಗೂಬೆ ಅದಕ್ಕೆಂಥ ಗೂಬೆಗಳನ್ನ ಎದ್ದ ತಕ್ಷಣ ಈ ದರ್ಶನ ಮಾಡುವಾಗ ಔದುಂಬ್ರ ಬಹಳ ಒಳ್ಳೇದು ಅದ್ರ ಜೊತೆ ಗೂಬೆ ಕೂತಿದ್ದಾಗ ಇನ್ನೂ ಒಳ್ಳೇದು ಸಾಕ್ಷಾತ್ ಲಕ್ಷ್ಮಿ ಅನುಗ್ರಹ ನಿಮ್ಮ ದಾರಿದ್ರೆ ಏನೇನು ಹೋಗತ್ತೆ ಅನ್ನೋ ವಿಚಾರವಾಗಿ ಇವತ್ತು ಮಾತಾಡ್ತಿದ್ದಾಗ ಹಾಗೆ ನಿಮಗೆ ಆ ದರ್ಶನವಾದರೂ ಒಳ್ಳೆಯದು ಒಂದೇನು ಅಂದ್ರೆ ಆ ಗೂಬೆಗಳು ಕಂಡಾಗ ನೀವೇನು ಮಾಡಬೇಕು ಅಂದ್ರೆ ಆ ಮರಕ್ಕೆ ಸಾಯಂಕಾಲದ ವರ್ಷ ದೀಪ ಹಚ್ಚಕ್ಕೆ ಶುರು ಮಾಡಿ ಆ ಗೂಬೆಗಳು ತನ್ನ ತಾನಾಗೇ ಆ ಸ್ಥಳದಲ್ಲಿ ಅಕಸ್ಮಾತ್ ಕೆಟ್ಟದಾಗಿದ್ದರೆ ನಿಮಗೆ ಮನಸ್ಥಿತಿ ಪರಿವರ್ತನೆ ಆಗದಿದ್ದ ಪಕ್ಷದಲ್ಲಿ ಅದಕ್ಕೆ ತನಾಗೇ ಮಾರ್ಪಾಡುತ್ತೆ ಇಲ್ಲದೇ ಇದ್ರೆ ಆ ಗೂಬೆಗಳು ಇನ್ನಷ್ಟು ರಕ್ಷಣೆ ಮಾಡುತ್ತೆ ನಿಮ್ಮ ಮನೆ ಅಂದ್ರೆ ಅಭಿವೃದ್ಧಿ ಮಾರ್ಗವನ್ನು ಯಾವುದೋ ಮುಖಾಂತರ ನಿಮ್ಮ ಯಜಮಾನರಿಗೆ ಪ್ರಮೋಷನೋ ಅಥವಾ ನೀವು ಬೇರೆ ಸ್ಥಾನ ಪಲ್ಟನೋ ವಿಶೇಷವಾಗಿ ಆಗ್ತಕ್ಕಂಥ ಅವಕಾಶಗಳನ್ನ ಮಾಡಿಕೊಡುತ್ತೆ ಯಾವುದೇ ಕಾರಣಕ್ಕೂ ಕೆಟ್ಟದಲ್ಲ ತಲೆ ಕೆಡಿಸ್ಕೋಬೇಡಿ ಪ್ರಕೃತಿ ಯಾವತ್ತಿದ್ರೂ ನಮಗೆ ಹಾನಿ ಮಾಡಲ್ಲ ಪ್ರಕೃತಿನ ಯಾವತ್ತು ಸಂರಕ್ಷಣೆ ಮಾಡತಕ್ಕಂಥ ಧರ್ಮ ಯಾವತ್ತು ನಮಗೆ ರಕ್ಷೆಯಾಗಿರುತ್ತೆ ಸ್ತ್ರೀರಕ್ಷೆಯಾಗಿರುತ್ತೆ ಒಳ್ಳೇದಾಗ್ಲಿ ತಲೆ ಕೆಡಿಸ್ಕೋಬೇಡಿ